ಎಸ್ ಮೊದಲನೇ ಸುದ್ದಿ ಬಿ ಜೆ ಪಿಯಲ್ಲಿ ಏನಾಗ್ತಾ ಇದೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಯಾರು ಅನ್ನೋ ಒಂದು ಚರ್ಚೆ ಕಳೆದ ಚುನಾವಣೆಯ ರಿಸಲ್ಟ್ ಬಂದಾಗಿಂದ ಕೂಡ ಚರ್ಚೆ ಆಗ್ತಾಯಿದೆ ಯಾರು ರಾಜ್ಯಾಧ್ಯಕ್ಷರು ಆಗ್ತಾರೆ ಅಂತ ಸೊ ಅವರ ಜೊತೆಗೆ ಪ್ರತಿಪಕ್ಷ ನಾಯಕ ಯಾರಾಗ್ತಾರೆ ಅನ್ನೋ ಚರ್ಚೆ ಕೂಡ ಇದೆ ಸೊ ಸದ್ಯ ಹಾಲಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಬಿ ಜೆ ಪಿಯಲ್ಲಿ ಸಾಕಷ್ಟು ವಿರೋಧ ಅವರಿಗೆ ಅಪಸ್ವರ ಜಾಸ್ತಿ ಆಗ್ತಾ ಇತ್ತು ಒಂದು ರೀತಿ ಬಿ ಜೆ ಪಿಯ ಸೋಲಿಗೆ ನಳಿನ್ ಕುಮಾರ್ ಕಟೀಲ್ ಕೂಡ ಕಾರಣ ಅನ್ನೋ ಥರ ಚರ್ಚೆ ಆಗ್ತಾಯಿತ್ತು ಇದೀಗ ಕಟೀಲ್ ಅವರ ಕನ್ಫ್ಯೂಷನ್ ಕಟೀಲ್ ಅವರ ಒಂದು ರೀತಿ ಕನ್ಫ್ಯೂಜ್ ರೀತಿಯ ಹೇಳಿಕೆಗಳು ಏನು ಗುರು ಎಲೆಕ್ಷನ್ ಆಯಿತು ಸೋತೋಗಿದ್ದಾಯಿತು ಎಲ್ಲ ಆಯಿತು ಈಗಲೂ ಕೂಡ ರಾಜ್ಯಾಧ್ಯಕ್ಷ ವಿಚಾರದಲ್ಲೂ ಕೂಡ ಕನ್ಫ್ಯೂಷನ್ನ ಅನ್ನೋ ಥರ ಚರ್ಚೆ ಇದೆ ಸೊ ಏನಪ್ಪ ಆಗಿದೆ ಅಂದರೆ ಎಸ್ ಬಿ ಜೆ ಪಿ ಕರ್ನಾಟಕದ ರಾಜ್ಯದ ಅಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಟ್ಟಿಲ್ಲ ಈ ಕುರಿತಂತೆ ಮಾಧ್ಯಮಗಳಲ್ಲಿ ಬರ್ತಾ ಇರತಕ್ಕಂಥ ಸುದ್ದಿ ಸತ್ಯಕ್ಕೆ ದೂರವಾದದ್ದು ಅಂತ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ದಾರೆ ಈ ಬಗ್ಗೆ ಅವರು ಒಂದು ಪತ್ರಿಕಾ ಪ್ರಕಟಣೆ ಕೂಡ ಹೊರಡಿಸಿದ್ದಾರೆ ಏನಪ್ಪ ಅಂದರೆ ವಿ ಸೋಮಣ್ಣ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷೆ ಆಗ್ತೀನಿ ಅನ್ನೋ ಒಂದು ಏನು ವ್ಯಕ್ತಪಡಿಸಿದ್ದಾರೆ ಅದೇನು ತಪ್ಪಲ್ಲ ಅನ್ನೋ ಥರ ಮಾತನಾಡಿದ್ದಾರೆ ಈ ಬಗ್ಗೆ ಬಳ್ಳಾರಿಯಲ್ಲಿ ಪ್ರಶ್ನೆ ಮಾಡಿದಾಗ ಅವರು ಮಾತನಾಡಿದ್ದೇನಪ್ಪ ಅಂದರೆ ನಾನೀಗಾಗಲೇ ಸೋಲಿನ ನೈತಿಕ ಹೊಣೆಯನ್ನು ಹೊರುತ್ತೇನೆ ಸೋಲಿನ ಕಾರಣಗಳ ಕುರಿತಂತೆ ಪಕ್ಷದ ಹಿರಿಯರಿಗೆ ಮಾಹಿತಿಯನ್ನು ನೀಡಿದ್ದೇನೆ ನಾಲ್ಕು ವರ್ಷಗಳಿಂದ ನಾನು ಪಕ್ಷದ ಅಧ್ಯಕ್ಷನ ಸ್ಥಾನದಲ್ಲಿದ್ದೇನೆ ಅನ್ನೋದನ್ನು ತಿಳಿಸಿ ಅವರು ಸ್ಪಷ್ಟಪಡಿಸಿದರು ಆದರೆ ಪಕ್ಷದ ರಾಜ್ಯಾಧ್ಯಕ್ಷರ ನೇಮಕ ಕುರಿತಂತೆ ಪಕ್ಷವು ಸೂಕ್ತ ಸಂದರ್ಭದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಿದೆ ಅಂತ ನಳಿಲ್ ಕುಮಾರ್ ಕಟೀಲ್ ಹೇಳಿದರು ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾಗಿ ನಾನು ಹೇಳಿಲ್ಲ ನನ್ನ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಿ ಸುದ್ದಿಯನ್ನು ಬಿತ್ತರ ಮಾಡಲಾಗಿದೆ ಅನ್ನೋ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ ಸೊ ಸೋಲಿನ ಹೊಣೆ ಹೊತ್ತು ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಹೇಳಿದ್ದೆ ನೀಡುವುದಾಗಿ ಹೇಳಿದ್ದೆ ಆದರೆ ಈ ಬಗ್ಗೆ ನಾಯಕರಿಗೆ ಮೌಖಿಕ ಮತ್ತು ಲಿಖಿತವಾಗಿ ತಿಳಿಸಿದ್ದೆ ಅನ್ನೋ ಒಂದು ಹೇಳಿಕೆಯನ್ನು ಕಟೀಲ್ ಹೇಳಿದ್ದಾರೆ ಸೊ ವಿಧಾನಸಭಾ ಚೋ ಸೋಲಿನ ಬಳಿಕ ಕಟೀಲ್ ಅವರ ರಾಜೀನಾಮೆಗೆ ರಾಜ್ಯದ ಅನೇಕ ಕಡೆಯಲ್ಲಿ ಬಿ ಜೆ ಪಿಯ ಕಾರ್ಯಕರ್ತರೇ ಒತ್ತಾಯವನ್ನು ಆಗ್ರಹವನ್ನು ಮಾಡಿದರು ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಕಟೀಲ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾನೇ ಇತ್ತು ಸೊ ಇಷ್ಟೆಲ್ಲ ಗೊಂದಲಗಳಲ್ಲ ನಡುವೆ ಕಟೀಲ್ ಒಮ್ಮೆ ರಾಜ್ಯ ಅದಕ್ಕೆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಅಂತ ಸುದ್ದಿ ಆಯಿತು ಅದಾದಮೇಲೆ ಕೊಟ್ಟಿಲ್ಲ ಅಂತ ಸ್ಪಷ್ಟನೆ ಕೊಟ್ಟರು ಬೆಳಗ್ಗೆ ಕೊಟ್ಟಿದ್ದೀನಿ ಅಂದರು ಮಧ್ಯಾಹ್ನ ಕೊಟ್ಟಿಲ್ಲ ಅಂದರು ಇಷ್ಟೆಲ್ಲ ನಡುವೆ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ ಕಟೀಲ್ ರಾಜೀನಾಮೆ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥ ಮಾಜಿ ಸಚಿವ ಆರ್ ಅಶೋಕ್ ಹೈಕಮಾಂಡ್ ಅಂಗೀಕಾರ ಮಾಡಬೇಕಲ್ವಾ ಅವ್ರು ರಾಜೀನಾಮೆ ಕೊಟ್ಟಿದ್ರೆ ಅಂತ ಹೇಳಿದ್ದಾರೆ ಸೊ ರಾಜೀನಾಮೆ ನೀಡಿದ್ದೇನೆ ಅಂತ ಹೇಳಿ ಪ್ರತಿಕ್ರಿಯಿಸಿದ ಅಶೋಕ್ ರಾಜ ಬಿ ಟಿ ಬಿ ಜೆ ಪಿ ಘಟಕದ ಅಧ್ಯಕ್ಷ ಸ್ಥಾನ ಸದ್ಯಕ್ಕೆ ಖಾಲಿ ಇಲ್ಲ ಅಂತ ಒಂದು ರೀತಿ ತೇಪೆ ಹಚ್ಚೋ ಕೆಲಸವನ್ನು ಮಾಡಿದ್ರು ಇಡೀ ಕಾರ್ಯಕರ್ತರಿಗೂ ಗೊತ್ತು ಖಾಲಿ ಇದೆ ಅಂತ ಯಾಕಂದರೆ ನಳಿಲ್ ಕುಮಾರ್ ಕಟೀಲ್ ಅವರ ರಾಜ್ಯಾಧ್ಯಕ್ಷ ಅವಧಿ ಮುಗಿದೋಗಿ ತಿಂಗಳುಗಳಲ್ಲೇ ಆಯಿತು ಎಲೆಕ್ಷನ್ ಟೈಮ್ಗಾಗಿ ಬದಲಾವಣೆ ಮಾಡಿರಲಿಲ್ಲ ಆದರೆ ಈಗ ಬದಲಾವಣೆ ಮಾಡುವಂಥ ಅನಿವಾರ್ಯ ಬಿ ಜೆ ಪಿಯ ಪರಿಸ್ಥಿತಿ ಹೇಗಿದೆ ಅಂದರೆ ಒಂದು ಕಡೆ ಆರು ಕೇಳ್ತಾ ಇದ್ದಾರೆ ಖಾಲಿ ಇಲ್ಲ ಅಂತ ಒಂದು ಕಡೆ ಕಟೀಲ್ ಹೇಳ್ತಾ ಇದ್ದಾರೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಮತ್ತೊಂದು ಕಡೆ ಯೂಟ್ಯೂಬ್ ನೋಡಿದ್ರು ರಾಜೀನಾಮೆ ಕೊಟ್ಟಿಲ್ಲ ಅಂತ ಸೊ ಫುಲ್ ಆಫ್ ಕನ್ಫ್ಯೂಷನ್ಸ್ ಕನ್ಫ್ಯೂಷನ್ ಕನ್ಫ್ಯೂಷನ್ಸ್ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರು ನಳಿನ್ ಕುಮಾರ್ ಕಟೀಲ್ ಅವರನ್ನೇ ಮುಂದುವರ್ಸ್ಬೋದೇನೋ ರಾಜ್ಯಾಧ್ಯಕ್ಷರನ್ನಾಗಿ ಅಂತ ಯಾಕಂದರೆ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ರಾಜ್ಯಾಧ್ಯಕ್ಷರನ್ನಾಗಿ ಅವ್ರನ್ನೇ ಮುಂದುವರಿತಾರೆ ಟಿಕೆಟ್ ಕೊಟ್ಟರೆ ಬದಲಾವಣೆ ಮಾಡ್ತಾರೆ ಅಂತ ಸೊ ಇದಕ್ಕಿಂತೂ ಸೌಭಾಗ್ಯ ಬಿ ಜೆ ಪಿ ಕಾರ್ಯಕರ್ತರಿಗೆ ನಾಯಕರಿಗೆ ಏನಿದೆ ಗೊತ್ತಿಲ್ಲ ಒಟ್ಟಿನಲ್ಲಿ ಸಾಕಷ್ಟು ಭಾಷಣಗಳನ್ನು ನೋಡಿದ್ದೀವಿ ನಳಿನ್ ಕುಮಾರ್ ಕಟೀಲ್ ಅವರ ಭಾಷಣಗಳನ್ನ ಡ್ರಾಮಾ ಆರ್ಟಿಸ್ಟ್ನ ಟೀಕೆ ವ್ಯಕ್ತವಾಗ್ತಾ ಇತ್ತು ಬಿ ಜೆ ಪಿ ನಾಯಕರೇ ಬಿ ಜೆ ಪಿ ಕಾರ್ಯಕರ್ತರ ಏನು ರೀ ಕಟೀಲ್ನ ಅಧ್ಯಕ್ಷರನ್ನಾಗಿ ಮಾಡಿ ಏನು ಎಡವಟ್ ಮಾಡೋ ಎಡವಟ್ ಆಗೋಯ್ತಲ್ಲ ಅನ್ನೋ ಚರ್ಚೆ ಆಗ್ತಾಯಿತ್ತು ಸೊ ಈಗ ಮತ್ತೆ ಅವರನ್ನೇ ಮುಂದುವರಿಸ್ತಾರೆ ಬದಲಾವಣೆ ಮಾಡ್ತಾರೆ ಒಟ್ಟಿನಲ್ಲಿ ಫುಲ್ ಆಫ್ ಕನ್ಫ್ಯೂಷನ್ಸ್ ಕನ್ಫ್ಯೂಜನ್ ಕನ್ಫ್ಯೂಜನ್ಸ್ ಆಗ್ತಾ ಇದೆ ಬಿ ಜೆ ಪಿಯಲ್ಲಿ ಅನ್ನೋದನ್ನ ಯಾರೂ ಕೂಡ ಹೇಳೋಕ್ಕಾಗ್ತಾ ಇಲ್ಲ ಮತ್ತೊಂದು ಕಡೆ ವಿ ಸೋಮಣ್ಣನ ಪತ್ರ ಬರೆದಿದ್ರು ನಾನು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಿ ಅಂತ ಅದಕ್ಕೆ ಸದಾನ ಗೌಡ್ರು ಹೇಳಿದರು ಕೇಳಿದವ್ರಿಗೆಲ್ಲ ಕೊಡೋಕ್ಕಾಗಲ್ಲ ಅಂತ ಕೇಳ್ದವ್ರಿಗೆಲ್ಲ ಕೊಡೋಕ್ಕಾಗಲ್ಲ ಬಟ್ ಸದಾನಂದ ಗೌಡ್ರಿಗಿಂದು ಕೆಪಾಸಿಟಿ ಇದೆಯಾ ವಿ ಸೋಮಣ್ಣ ಅವ್ರಿಗೆ ಅಂದರೆ ಇದೆ ಅಂತ ತುಂಬ ಜನ ಹೇಳ್ತಾರೆ ಸೊ ಸದಾನಂದ ಗೌಡರು ಎಂ ಪಿ ಆಗಿದ್ದಾರೆ ಮುಂದಿನ ಚುನಾವಣೆಗೆ ಅವ್ರ ಟಿಕೆಟ್ ಸಿಗುತ್ತೋ ಇಲ್ಲವೋ ಅನ್ನೋ ಗೊಂದಲ ಈ ನಡುವೆ ಕೇಳಿದವ್ರಿಗೆಲ್ಲ ಟಿಕೆಟ್ ಕೊಡೋಕ್ಕಾಗಲ್ಲ ಅಂತ ಸೋಮಣ್ಣ ವಿರುದ್ಧ ಒಂದು ರೀತಿ ಆಕ್ರೋಶ ವ್ಯಕ್ತವಾಗುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಟ್ನಲ್ಲಿ ಬಿ ಜೆ ಪಿ ಒಂದು ರೀತಿ ಒಡೆದ ಮನೆ ಆಗಿದೆ ಸೋತಿರೋ ಮನೆ ಆಗಿದೆ ಗೊಂದಲ 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 ಗೊಂದಲದ ಗೂಡಾಗಿದೆ ಬಿ ಜೆ ಪಿ ನೋಡೋಣ ಅತಿ ಶೀಘ್ರದಲ್ಲಿ ಯಾರನ್ನು ಆಯ್ಕೆ ಮಾಡ್ತಾರೆ ರಾಜ್ಯಾಧ್ಯಕ್ಷರನ್ನಾಗಿ ಅಂತ ವೆಯ್ಟ್ ಮಾಡೋಣ